ವೀಕ್ಷಕರೇ, ನೀವು ನಂಬಲ್ಲ, ಇಲ್ಲಿ BPL APL ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ಗಳು 300,000 ರೇಷನ್ ಕಾರ್ಡ್ಗಳು ಡಿಲೀಟ್ ಆಗಿರುವಂಥದ್ದು. ವೀಕ್ಷಕರ ಇದು ಅಚ್ಚರಿ ಅನಿಸಿದ್ರು ಕೂಡ ನಿಜ. ಇಲ್ಲಿ ನಿಮ್ಮ ಬರೋಬ್ಬರಿ 300,000 ರೇಷನ್ ಕಾರ್ಡ್ಗಳನ್ನು ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಡಿಲೀಟ್ ಮಾಡಿದೆ. ವೀಕ್ಷಕರ ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟು. ಯಾರು ಈ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾ ಇದ್ದೀರೋ, ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇಲ್ಲಿ ನಿಮ್ಮ ಹೆಸರು ಕೂಡ ಇದರಲ್ಲಿ ಇರುತ್ತೆ, ಹಾಗಾಗಿ ಯಾರಿದನ್ನ ಕ್ಲಿಕ್ ಮಾಡಿ ನೋಡ್ತಿರೋ, ಸೊ ಅವ್ರಿಗೆ 101% ಹೆಲ್ಪ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಈಗಲೇ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಸೊ ನಾನು ಒಂದು ಕಾಮೆಂಟ್ ಸೆಕ್ಷನ್ ಹಾಕಿರ್ತಾನೆ, ಸೊ ಆ ಕಾಮೆಂಟ್ ಸೆಕ್ಷನ್ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ BPL ರೇಷನ್ ಕಾರ್ಡ್ ಇದ್ದಂಥವರಿಗೆ ಇಲ್ಲಿ ಎಚ್ಚರ ಎಚ್ಚರ ಎಚ್ಚರ, ಇಲ್ಲಿ 300,000 ರೇಷನ್ ಕಾರ್ಡ್ಗಳನ್ನು ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯವರು ಡೈರೆಕ್ಟ್ ಆಗಿ ಡಿಲೀಟ್ ಮಾಡಿರುವಂಥದ್ದು. ವೀಕ್ಷಕರ ಇಲ್ಲಿ ಎಷ್ಟೋ ಮಂದಿ ರೇಷನ್ ಕಾರ್ಡ್ಗಳನ್ನು ಸುಖಾಸುಮನೆ ಇವರು ಡಿಲೀಟ್ ಮಾಡಿರುವಂಥದ್ದು. ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಯಿದೆ ಈ ರೇಷನ್ ಕಾರ್ಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಇಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಬರಬೇಕು ಮತ್ತು ನಿಮಗೆ ರೇಷನ್ ಸಿಗಬೇಕು ಪ್ರತಿ ತಿಂಗಳು ಕೂಡ ಅಂತಂದ್ರೂ ಕೂಡ ಈ ರೇಷನ್ ಕಾರ್ಡ್ ಅನ್ನೋದ್ರಿಂದನೇ ಇದು ಸಿಗುತ್ತೆ. ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣವು ಕೂಡ ಈ ರೇಷನ್ ಕಾರ್ಡ್ ಇದ್ದಂತಹ ಫಲಾನುಭವಿಗಳಿಗೆ ಮಾತ್ರ ಸಿಗುತ್ತೆ. ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು, ರಿಲೇಟಿವ್ಸು ಮತ್ತು ನಿಮ್ಗೆ ಯಾರು ಗೊತ್ತಿರ್ತಾರೆ ಅಂಥವ್ರಿಗೆ ತಕ್ಷಣ ಈ ವಿಡಿಯೋನ ಈಗಲೇ ಶೇರ್ ಮಾಡಿ. ವೀಕ್ಷಕರೇ, ತಡ ಮಾಡೋದು ಬೇಡ, ಬನ್ನಿ ಇವಾಗ ಈಗಲೇ ಈ ವಿಡಿಯೋನ ಶುರು ಮಾಡೋಣ. ನೋಡಿ, ನಾನು ನಿಮಗೆ ಒಂದು ಕಿವಿ ಮಾತನ್ನು ತಿಳಿಸ್ತೇನೆ. ನಾನು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತಾನೆ. ವೀಕ್ಷಕರೇ, ಯಾವುದೇ ರೀತಿ ಒಂದು ಬೇಡದೆ ಇರುವಂತಹ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗಬಹುದು, ಇದರಿಂದ ನಿಮ್ಗೆ 100% ಹೆಲ್ಪ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ಸೊ ಯಾರಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಇನ್ನೂ ಈ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿಲ್ವೋ, ಸೊ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇಲ್ಲಿ ನಿಮ್ಮ ಪಕ್ಕದಲ್ಲಿ ಒಂದು ಲೈಕ್ ಬಟನ್ ಕಾಣುತ್ತೆ, ಅದರ ಮೇಲೆ ಪ್ರೆಸ್ ಮಾಡಿಬಿಟ್ಟು ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ವೀಕ್ಷಕರೇ, ನಿಮ್ಮ ಲೈಕ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ತುಂಬಾ ಇಂಪಾರ್ಟೆಂಟು. ಸೊ ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಂದೇ ಒಂದು ಲೈಕ್ ಮಾಡಿ. ಓಕೆ, ಬನ್ನಿ ಇವಾಗ ವಿಷಯಕ್ಕೆ ಬರ್ತಾನೆ. ಇಲ್ಲಿ BPL ಕಾರ್ಡ್ದಾರರಿಗೆ ಎಚ್ಚರ ಅಂತಲೇ ಹೇಳಬಹುದು. ಇಲ್ಲಿ ಟೋಟಲ್ ಆಗಿ ಹೇಳಬೇಕು ಅಂತಂದರೆ ಯಾರ ಬಳಿ APL, BPL ಮತ್ತು ಅಂತ್ಯೋದಯ ಅಂತ ಹೇಳ್ತಾರೆ, ಈ ಅಂತ್ಯೋದಯ ರೇಷನ್ ಕಾರ್ಡ್ಗಳು ತುಂಬ ಜನರ ಹತ್ರ ಇರೋದಿಲ್ಲ. ತುಂಬ ಜನರ ಹತ್ರ ಇರುವಂತಹ ರೇಷನ್ ಕಾರ್ಡ್ಗಳು ಅಂತಂದರೆ BPL. ಸೊ ಈ BPL ರೇಷನ್ ಕಾರ್ಡ್ಗಳನ್ನ ಡಿಲೀಟ್ ಮಾಡಿರುವಂಥದ್ದು, ಹಾಗೆ APL ಕೂಡ ಇದನ್ನು ಕೂಡ ಡಿಲೀಟ್ ಮಾಡಿರುವಂಥದ್ದು. ಸೊ ಬನ್ನಿ ಇದರ ಬಗ್ಗೆ ಅಪ್ಡೇಟ್ಗಳು ಬಂದಿದ್ದಾವೆ, ತಿಳ್ಕೊಳ್ತಾ ಹೋಗೋಣ. ಸೊ ಪ್ರತಿಯೊಬ್ಬರು ಕೂಡ ಕೊನೆ ತನಕ ವಾಚ್ ಮಾಡಿ. ನೋಡಿ, BPL ಕಾರ್ಡ್ ಹೊಂದಿದವರಿಗೆ ಇದೀಗ ರಾಜ್ಯ ಸರ್ಕಾರದಿಂದ ಒಂದು ಬಿಗ್ ಶಾಕ್ ನೀಡಿದೆ. ಯಾಕಂತಂದರೆ ಇಲ್ಲಿ 300,000 ರೇಷನ್ ಕಾರ್ಡ್ಗಳನ್ನು ಇವರು ಡಿಲೀಟ್ ಮಾಡಿರುವಂಥದ್ದು. ಇದರಲ್ಲಿ ನಿಮ್ಮ ಹೆಸರು ಕೂಡ ಇರಬಹುದು ವೀಕ್ಷಕರೇ. ಸೊ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ನೀವು ನಿಮ್ಮ ಹೆಸರನ್ನು ಕೂಡ ಇದು ಡಿಲೀಟ್ ಆಗಿದೆನ ಇಲ್ವಾ ಅಂತ ಆನ್ಲೈನಲ್ಲಿ ಚೆಕ್ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸೊ ಬನ್ನಿ ನೋಡಿ ಸ್ನೇಹಿತರೆ, ರಾಜ್ಯದಲ್ಲಿ ಅಂದಾಜು 300,000 ಜನರ BPL ರೇಷನ್ ಕಾರ್ಡ್ಗಳು ರದ್ದಾಗಿದೆ ಎಂದು ವರದಿಗಳು ತಿಳಿದು ಬರುತ್ತವೆ. ಯಾಕಂತಂದರೆ ನೀವು ರೇಷನ್ ಕಾರ್ಡ್ ತಗೊಳ್ಳೋಕೆ ಹೋದರೆ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಅನ್ನುವಂತಹ ಒಂದು ಮಾಹಿತಿ ನಿಮಗೆ ಇಲ್ಲಿ ಸಿಕ್ಕಿರ್ಬೋದು. ಇದು ಸಿಕ್ಕಿದರೆ ಇದರಲ್ಲಿ ಅಚ್ಚರಿ ಪಡುವಂತಹ ಸಂಗತಿ ಏನು ಕೂಡ ಇಲ್ಲ. ಯಾಕಂತಂದರೆ ಇಲ್ಲಿ BPL ರೇಷನ್ ಕಾರ್ಡ್ ರದ್ದಾಗಿದೆ. ಯಾಕಂತಂದರೆ ಯಾವುದಕ್ಕೂ ನೀವೊಮ್ಮೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆನಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸಿ ಕೊಟ್ಬಿಡ್ತೇನೆ. ಅದೇ ರೀತಿ ಯಾಕೆ ಇವರು ಡಿಲೀಟ್ ಮಾಡಿದ್ದಾರೆ, ಸೊ ಇದರಲ್ಲಿ ನಿಮ್ಮ ಲಿಸ್ಟನ್ನು ಕೂಡ ಇವರು ಹಾಕಿರುವಂತಹ ಸಾಧ್ಯತೆ ಇರುತ್ತೆ. ಸೊ 300,000 ಅಂತಂದರೆ 300,000 ನೀವು ಒಬ್ಬರು ಇರಬಹುದು ಅಥವಾ ಇರದೇನೆ ಇರ್ಬೋದು. ಸೊ ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ಹೇಳ್ತಾನೆ, ಬನ್ನಿ ನೋಡಿ. BPL ರೇಷನ್ ಕಾರ್ಡ್ದಾರರಿಗೆ ರಾಜ್ಯ ಆಹಾರ ಇಲಾಖೆ ಶಾಕ್ ಮೇಲೆ ಶಾಕ್ ನೀಡಿದೆ. ಇಲ್ಲಿ ಸೈಲೆಂಟ್ ಆಗಿ BPL ಪಡಿತದಾರರ ಸಮೀಕ್ಷೆ ಸದ್ದಿಲ್ಲದೆ ಕೆಲಸ ಮಾಡುತ್ತಿದೆ. ಆಹಾರ ಇಲಾಖೆ ಮಾಹಿತಿ ಆಧರಿಸಿ ಉಳ್ಳವರು ಮತ್ತು ಶ್ರೀಮಂತರು ಇಲ್ಲಿ BPL ಕಾರ್ಡ್ಗೆ ರದ್ದು ಮಾಡಲು ಮುಂದಾಗಿದೆ. ಹೌದು ಸ್ನೇಹಿತರೆ, ಬಲ್ಲ ಮೂಲಗಳಿಂದ ಮಾಹಿತಿ ಪ್ರಕಾರ ರಾಜ್ಯದ ಇದುವರೆಗೂ ಕೂಡ ಬರೋಬ್ಬರಿ 3.41 ಅಂತಂದರೆ ಸುಮಾರು 3.5 ಲಕ್ಷ ವೀಕ್ಷಕರೇ, 3 ಅಂದೆ ನಾನು ಇಸ್ಲೋ ತನಕ, ಬಟ್ ಅಂದಾಜು 3 ಅಂದೆ, ಬಟ್ 3.41 ಅಂತಂದರೆ ಸುಮಾರು 341,000 ರೇಷನ್ ಕಾರ್ಡ್ಗಳನ್ನು ಇಲ್ಲಿ ಆಹಾರ ಇಲಾಖೆ ರದ್ದುಗೊಳಿಸಿದೆ. ಇಲ್ಲಿ ಈ BPL ರೇಷನ್ ಕಾರ್ಡನ್ನು ಇಲ್ಲಿ ಯಾಕೆ ಇವರು ರದ್ದುಗೊಳಿಸಿದ್ರು ಅನ್ನುವಂತಹ ಒಂದು ಮುನ್ಸೂಚನೆ ಕೂಡ ನೀಡಿರುವಂಥದ್ದು. ಸೊ ಅದನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ನೋಡಿ, ರೇಷನ್ ಕಾರ್ಡ್ ರದ್ದತಿ ಅಥವಾ ಡಿಲೀಟ್ ಮಾಡಿದೆ ಎಂದು ಯಾವ ರೀತಿ ನಾವು ಚೆಕ್ ಮಾಡಬಹುದು ನೋಡಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಇದೆ. ಸೊ ಇದನ್ನು ಆಹಾರ ಇಲಾಖೆಯವರು ತಿಳಿಸಿರುವಂಥದ್ದು, ಬನ್ನಿ ನೋಡಿ. ಕಳೆದ 6 ತಿಂಗಳಿನಿಂದಲೂ ಕೂಡ ಆಹಾರ ಇಲಾಖೆ BPL ರೇಷನ್ ಕಾರ್ಡ್ಗಳ ತಿದ್ದುಪಡಿ ಆರಂಭಿಸಿತ್ತು. ಇಲ್ಲಿ ಪ್ರತಿ ತಿಂಗಳು ಕೂಡ ಮಾಹಿತಿ ಕಲೆ ಹಾಕುತ್ತಿತ್ತು. ಇಲ್ಲಿ ಅನರ್ಹರ ಪಟ್ಟಿಯನ್ನು ತಯಾರಿಸುತ್ತಿತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಈಗ ಒಟ್ಟು 3.41 ಲಕ್ಷ ಕೋಟಿ BPL ರೇಷನ್ ಕಾರ್ಡ್ ಡಿಲೀಟ್ ಮಾಡಿ APL ರೇಷನ್ ಕಾರ್ಡ್ಗಾಗಿ ವರ್ಗಾವಣೆ ಮಾಡಲಾಗಿದೆ. ವೀಕ್ಷಕರ ನೋಡಿ, ಇಲ್ಲಿ BPL ರೇಷನ್ ಕಾರ್ಡ್ಗಳನ್ನು ಸ್ವಲ್ಪ ಡಿಲೀಟ್ ಮಾಡಿದೆ ಮತ್ತು ಸ್ವಲ್ಪ BPL ಇದ್ದಂತಹ ಇಲ್ಲಿ ರೇಷನ್ ಕಾರ್ಡ್ಗಳನ್ನು APL ಆಗಿ ಕನ್ವರ್ಟ್ ಮಾಡಲಾಗಿದೆ. ನೋಡಿ, ಇಲ್ಲಿ ಇಂಟ್ರೆಸ್ಟಿಂಗ್ ಮೇಲೆ ಇಂಟ್ರೆಸ್ಟಿಂಗ್ ಸುದ್ದಿಗಳು ಬರ್ತಾ ಹೋಗ್ತವೆ, ಹಾಗಾಗಿ ನಾನು ನಿಮಗೆ ಹೇಳೋದು ಸ್ಕಿಪ್ ಮಾಡಿ ನೋಡಬೇಡಿ ಅಂತ. ಸೊ ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ. ಅದರಲ್ಲಿ ಕೆಲವರ ಪಡಿತರ ಚೀಟಿಯನ್ನು APL ರೇಷನ್ ಕಾರ್ಡ್ಗೆ ಅಪ್ಗ್ರೇಡ್ ಮಾಡಲಾಗಿದೆ. ಇನ್ನು ಹಲವು ಹೆಸರುಗಳಲ್ಲಿ APL ಮತ್ತು BPL ರೇಷನ್ ಕಾರ್ಡ್ ಎರಡೂ
ಬಿಜೆಟಿಯಿಂದ ಕೈಬಿಡಲು ತೀರ್ಮಾನಿಸಿದೆ ಎಂದು ಮಾಹಿತಿ ಬಂದಿದೆ. ವೀಕ್ಷಕರೇ, ನೀವೆಲ್ಲರಿಗೂ ಕೂಡ ಒಂದು ಡೌಟ್ ಅನ್ನೋದು ಇದ್ದೇ ಇರುತ್ತೆ. ನೋಡಿ, ನಮ್ಮ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ರೂ ಕೂಡ ರಾಜ್ಯ ಸರ್ಕಾರಕ್ಕೆ ಎರ್ರಾಬಿರಿ ಬಿಕಾಬಿಟ್ಟಿ ಏರಿದ BPL ಪಡಿತದಾರರ ಸಂಖ್ಯೆ ರಾಜ್ಯ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿತು. ನೋಡಿ, ಇವರು ಯಾಕೆ ಡಿಲೀಟ್ ಮಾಡಿದ್ರು ಅಂತ ನೀವೆಲ್ಲರೂ ಕೂಡ ಕೇಳಬಹುದು. ನೋಡಿ, ಗ್ಯಾರಂಟಿಗಳನ್ನು ಇವರು ಜಾರಿಗೆ ತಂದರು, ಗ್ಯಾರಂಟಿಗಳನ್ನು ಎಂದು ಜಾರಿಗೆ ತಂದರು, ಅವತ್ತಿನಿಂದನೇ BPL ರೇಷನ್ ಕಾರ್ಡ್ಗಳನ್ನು ಜನರು ಮಾಡಿಸ್ಲಿಕ್ಕೆ ಮುಂದಾದರು. ಸೊ ಇಲ್ಲಿ ಏನಪ್ಪ ಅಂತಂದರೆ, ಲಕ್ಷಾಂತರ ಅನರ್ಹರು ಅಂತಂದರೆ ಇಲ್ಲಿ ಏನು, ಅವರು ಇಲ್ಲಿ ಬಡತನ ರೇಖೆಗಿಂತ ಜಾಸ್ತಿ ಇರ್ತಾರೆ, ಆದರೂ ಕೂಡ ಇಲ್ಲಿ ಫೇಕ್ ಡಾಕ್ಯುಮೆಂಟ್ಸನ್ನು ಕೊಟ್ಬಿಟ್ಟು ಇಲ್ಲಿ ರೇಷನ್ ಕಾರ್ಡ್ಗಳನ್ನು ಅರ್ಜಿ ಸಲ್ಲಿಸಿರ್ತಾರೆ. ಲಕ್ಷಾಂತರ ಅನರ್ಹರು ಅಂತ ಹೇಳ್ತಾರೆ. ಇಲ್ಲಿ BPL ರೇಷನ್ ಕಾರ್ಡ್ ಪಡೆದುಕೊಂಡು ಸರ್ಕಾರಿ ಸೌಲಭ್ಯವನ್ನು ಪಡೆದುಕೊಳ್ತಿದ್ರಂತ, ಇದರಿಂದ ಸರ್ಕಾರಕ್ಕೆ ತುಂಬ ಆರ್ಥಿಕವಾಗಿ ಭಾರ ಆಗ್ತಿತ್ತು. ಯಾಕಂತಂದ್ರೆ ಇಲ್ಲಿ ಇಲ್ದವರು ಇದ್ದವರು ಕೂಡ ರೇಷನ್ ಕಾರ್ಡನ್ನು ಮಾಡಿಸ್ತಾ ಇದ್ರು, ಇದರಿಂದ ಸರ್ಕಾರಕ್ಕೆ ಒಂದು ಪ್ರಾಬ್ಲಮ್ ಲಾಸ್ ಆಗ್ತಾ ಇತ್ತಂತೆ. ರೇಷನ್ ಕಾರ್ಡ್ಗೆ ವರ್ಗಾವಣೆ ಮಾಡಿದೆ ಎಂದು ಹೇಳಬಹುದು. ಇಲ್ಲಿ ಎಷ್ಟೋ ಜನರು BPL ರೇಷನ್ ಕಾರ್ಡನ್ನು APL ಆಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಕೂಡ ಹೇಳಬಹುದು. ಅದರಲ್ಲೂ ನಮ್ಮ ರಾಜ್ಯ ಸರ್ಕಾರ ಇದರಲ್ಲಿ ಶೇಕಡ 25%, ವೀಕ್ಷಕರೇ ಸರಿಯಾಗಿ ಕೇಳಿಸ್ಕೊಳ್ಳಿ, ನಮ್ಮ ರಾಜ್ಯ ಸರ್ಕಾರ ಇಲ್ಲಿ ಶೇಕಡ 25% BPL ರೇಷನ್ ಕಾರ್ಡ್ನಲ್ಲೂ ಸೇರಿಸದೇ ಇರಲು ಚಿಂತನೆ ನಡೆದಿದೆ ಎಂದು ಮಾಹಿತಿ ತಿಳಿದು ಬಂದಿದೆ. ಮತ್ತು ಇಷ್ಟೇ ಅಲ್ಲದೆ ಅನಾರೋಗ್ಯ ಮತ್ತು ವಯೋಸಹಜ ಸಾವನ್ನಪ್ಪಿದವರ ರೇಷನ್ ಕಾರ್ಡ್ಗಳನ್ನು ರದ್ದುಗೊಳಿಸಲಾಗಿದೆ. ನೋಡಿ, ಯಾರ ಒಂದು ರೇಷನ್ ಕಾರ್ಡನ್ನು ಇವರು ರದ್ದುಗೊಳಿಸಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಅನಾರೋಗ್ಯ ಅಥವಾ ವಯೋಸಹಜ ಸಾವನ್ನಪ್ಪಿದವರ ಒಂದು ರೇಷನ್ ಕಾರ್ಡ್ಗಳನ್ನು ಇವರು ರದ್ದುಗೊಳಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿ ಇಲ್ಲಿಯವರೆಗೂ ಕೂಡ ಇಲ್ಲಿ 6.25 ಲಕ್ಷ ಮೃತರ ರೇಷನ್ ಕಾರ್ಡ್ಗಳನ್ನು ಚಲಾವಣೆಗಳಲ್ಲಿದ್ದಾವೆ. ಅಂತಂದರೆ ಅವರು ಮೃತರಾಗಿದ್ದರೂ ಕೂಡ ಅವರ ರೇಷನ್ ಕಾರ್ಡು ಇನ್ನೂ ಕೂಡ ಚಲಾವಣೆಯಲ್ಲಿದ್ದವು ಅಂತ ಇವರು ಹೇಳಿದ್ದಾರೆ. ಇಂತಹವರ BPL ಮತ್ತು AAY ರೇಷನ್ ಕಾರ್ಡ್ ಇರುವವರ ಹೆಸರುಗಳನ್ನು ಗುರುತಿಸಿ ಆಹಾರ ಇಲಾಖೆ ರದ್ದು ಮಾಡಿದೆ. ಇದರಿಂದ ನೂತನವಾಗಿ BPL ಕಾರ್ಡ್ ಅರ್ಜಿ ಸಲ್ಲಿಸಿದವರು ಅವಕಾಶದಲ್ಲಿದ್ದು, ಇದುವರೆಗೂ ಕೂಡ 2.95 ಲಕ್ಷ ಜನರ BPL ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಿದ್ದಾರೆ ಎಂದು ವರದಿ ಕೂಡ ಬಂದಿರುವಂಥದ್ದು. ವೀಕ್ಷಕರೇ, ನೋಡಿ, ಇಂಟ್ರೆಸ್ಟಿಂಗ್ ಮೇಲೆ ಇಂಟ್ರೆಸ್ಟಿಂಗ್ ಸುದ್ದಿ ನಿಮಗೆ ತಿಳಿತಾ ಇರುವಂಥದ್ದು. ಸೊ ನೋಡಿ, ಹಾಗೆ ನೋಡ್ತಾ ಹೋಗಿ, ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1.27 ಕೋಟಿ BPL ರೇಷನ್ ಕಾರ್ಡ್ಗಳಿದ್ದು, ವೀಕ್ಷಕರೇ ಇವಾಗ ಸದ್ಯ 1.27 ಸುಮಾರು 1.30 ಲಕ್ಷ ಹತ್ತತ್ರ ರೇಷನ್ ಕಾರ್ಡ್ BPL ರೇಷನ್ ಕಾರ್ಡ್ಗಳು ಇದಾವಂತೆ. ಇದರಲ್ಲಿ ಸದ್ಯ 4.37 ಕೋಟಿ ಜನರು ಫಲಾನುಭವಿಗಳಿದ್ದಾರೆ. ವೀಕ್ಷಕರೇ, ಸುಮಾರು 4.5 ಕೋಟಿ ಜನರು ಇಲ್ಲಿ ಫಲಾನುಭವಿಗಳಿದ್ದಾರೆ. ಈ ನಮ್ಮ ಕರ್ನಾಟಕದಲ್ಲಿ ಸುಮಾರು ಇರೋದೇ 7 ಕೋಟಿ ಅಂತ ಅಂದಾಜಿಸಲಾಗಿದೆ. 7 ಅಂತಂದರೆ ಸುಮಾರು 8-9 ಕೋಟಿ ಇದೆ ಅಂತಲೂ ಕೂಡ ಅನ್ಕೋಬಹುದು. ಇದರಲ್ಲಿ ಅರ್ಧಕ್ಕರ್ಧ BPL ರೇಷನ್ ಕಾರ್ಡ್ ಇದ್ದವರೇ ಇದ್ದಾರೆ. ಮತ್ತು ಇಲ್ಲಿ ಏನು ಇನ್ನೊಂದು ಅಚ್ಚರಿ ಅನ್ನುವಂತಹ ಒಂದು ವಿಷಯ ಅಂತಂದರೆ, ಇಲ್ಲಿ ಚುನಾವಣೆ ಮುಗಿಯುವುದನ್ನೇ ಕಾಯುತ್ತಿದ್ದ ರಾಜ್ಯ ಸರ್ಕಾರ ಸೋಮವಾರದಂದು ರೇಷನ್ ಕಾರ್ಡ್, ವೀಕ್ಷಕರೇ ಸರಿಯಾಗಿ ಕೇಳಿಸ್ಕೊಳ್ಳಿ, ಇಲ್ಲಿ ರದ್ದತಿಯ ಬಗ್ಗೆ ಆಹಾರ ಇಲಾಖೆ CM ಸೂಚನೆ ನೀಡಿದ್ದಾರೆ ಅಂತೆ. ಸೊ CM ಅವರೇ ಈ ರೇಷನ್ ಕಾರ್ಡನ್ನು ರದ್ದು ಮಾಡುವಂತಹ ಒಂದು ಏನು ಈ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈ ಬಗ್ಗೆ ನಮ್ಮ ರಾಜ್ಯ ಸರ್ಕಾರದ CM ಸಿದ್ದರಾಮಯ್ಯನವರು ಆಹಾರ ಇಲಾಖೆಗೆ ಬಡತನ ರೇಖೆಗಿಂತ ಮೇಲಿರುವ BPL ಕಾರ್ಡ್ ರದ್ದು ಮಾಡುವಂತೆ ಸೂಚನೆ ನೀಡಿದ್ದು, CM ಸೂಚನೆ ಬೆನ್ನಲ್ಲೇ ಆಕ್ರಮ BPL ರೇಷನ್ ಕಾರ್ಡ್ಗೆ ಕತ್ತರಿ ಬಿದ್ದಿದೆ ಎಂದು ಹೇಳಬಹುದು. ಸೊ ನಿಮಗೆ ಗೊತ್ತಾಯಿತು ಅಂತ ಅನ್ಕೊತೀನಿ. ನನಗೆ ತುಂಬ ಅಂತಂದರೆ ತುಂಬ ನಿಮಗೆ ಏನಿದು ಇಷ್ಟ ಆಗಬೇಕು, ಅರ್ಥ ಆಗಬೇಕು ಅನ್ನೋ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಸೊ ಇಷ್ಟೆಲ್ಲ ಹೇಳಿದರೂ ಕೂಡ ಎಕ್ಸ್ಪ್ಲೈನ್ ಆಗಿಲ್ಲ ಅಂತಂದರೆ, ಸೊ ಅರ್ಥ ಆಗಿಲ್ಲ ಅಂತಂದರೆ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತಾನೆ. ನೋಡಿ, BPL ಕಾರ್ಡ್ ಅನರ್ಹರು ಯಾರು, ಹೇಗೆ ಇದನ್ನು ಪತ್ತೆ ಹಚ್ಚಬಹುದು, ಇದನ್ನು ಲಿಸ್ಟು ಎಲ್ಲಿ ನೋಡಬೇಕು ಅಂತ ನೋಡೋದಾದರೆ, ಸ್ನೇಹಿತರೆ ನಿಮ್ಮಲ್ಲಿ ಒಂದು ಸಂದೇಶ ಕಾಣಬಹುದು, BPL ರೇಷನ್ ಕಾರ್ಡ್ ಅನರ್ಹರು ಹೇಗೆ ಪತ್ತೆ ಹಚ್ಚಲಾಗುತ್ತದೆ ಅನ್ನೋದನ್ನು ನೋಡಬಹುದಾದರೆ, HRMS ನೌಕರರ ತಂತ್ರಾಂಶದ ಮೂಲಕ ಸರ್ಕಾರಿ ಗೌರ್ಮೆಂಟ್ ಎಂಪ್ಲಾಯಿಸಿ ನೌಕರರು IT ಆದಾಯ ತೆರಿಗೆ ಇಲಾಖೆ ಮಾಹಿತಿ ಮೂಲಕ ಆದಾಯ ತೆರಿಗೆ ಪಾವತಿಸುವವರು ಮಾಹಿತಿ, RTO ಮೂಲಕ ಸ್ವಂತ ಕಾರು ಹಾಗೂ ಟ್ರ್ಯಾಕ್ಟರ್ ಲಾರಿ ಹೊಂದಿದವರ ವಿವರಣೆ. ಅಂತಂದರೆ ನೋಡಿ, ನೀವು ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದರೆ ಸೊ ನಿಮಗೆ ಒಂದು ಎಂಪ್ಲಾಯಿ ನಂಬರ್ ಇರುತ್ತೆ ಅದ್ರ ಮುಖಾಂತರ, ಅಥವಾ ನೀವು ಏನಾದರೂ ಸ್ವಲ್ಪ ಶ್ರೀಮಂತರು ಇದ್ರು ಅಂತಂದರೆ ನೀವು IT ಅಂತಂದರೆ ಇನ್ಕಮ್ ಟ್ಯಾಕ್ಸನ್ನು ನೀವು ಕಟ್ತಾ ಇರ್ತೀರ. ಸೊ ಇದರಿಂದ ಕೂಡ ನೀವು ಶ್ರೀಮಂತರು ಅಂತ ಅಲ್ಲಿ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ನಿಮ್ಮ ಬಳಿ ಇಲ್ಲಿ 4-wheeler ಅಂತ ಹೇಳ್ತಾರೆ, ಇಲ್ಲಿ ಕಾರು ಅಥವಾ ಟ್ರ್ಯಾಕ್ಟರು ಅಥವಾ ಲಾರಿ ಇನ್ನಿತರ ಏನಾದರೂ ವಾಹನಗಳು ಇತ್ತು ಅಂತಂದರೆ ನೀವು RTOದಲ್ಲಿ ಅಂತೂ ರಿಜಿಸ್ಟ್ರೇಷನ್ ಮಾಡಿಸ್ಲೇಬೇಕು ನೀವು ತರುವಾಗ. ಸೊ ಇಲ್ಲಿಯೂ ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದರಿಂದ ನೀವು ಶ್ರೀಮಂತರು ಸ್ವಲ್ಪ ಅಂತ ಅವ್ರಿಗೆ ತಿಳಿದು ಬರುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಅವರು ಇಲ್ಲಿ ಇವ್ರ ಹತ್ರ ಹೋಗಿ ಇವರ RTO ಆಫೀಸ್ ಹತ್ರ ಹೋಗಿ ಗೌರ್ಮೆಂಟ್ ಎಂಪ್ಲಾಯಿಸಿ ID ಹತ್ರ ಹೋಗಿ ಇನ್ಕಮ್ ಟ್ಯಾಕ್ಸ್ ಹತ್ರ ಹೋಗಿ ಇಲ್ಲಿ ನಿಮ್ಮ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಶ್ರೀಮಂತರು ಹೌದಾ ಅಥವಾ ಬಡವರು ಹೌದಾ ಅಂತ ಸೊ ಅವರು ತಿಳ್ಕೊಳ್ತಾರೆ. ತಿಳ್ಕೊಂಡ್ಬಿಟ್ಟು ಸೊ ಇವ್ರ ಹತ್ರ ಇಲ್ಲಿ ಟ್ರ್ಯಾಕ್ಟರ್ ಇದೆ, ಕಾರ್ ಇದೆ, ಇವ್ರಿಗೆ ಯಾಕೆ ನಾವು ರೇಷನ್ ಕಾರ್ಡನ್ನು ಕೊಡಬೇಕು, ಇವ್ರಿಗೆ ಯಾಕೆ ನಾವು 5 ಗ್ಯಾರಂಟಿಗಳನ್ನು ಕೊಡಬೇಕು ಅಂತ ಅಂದ್ಕೊಂಡ್ಬಿಟ್ಟು ಸೊ ನಿಮ್ಮ ರೇಷನ್ ಕಾರ್ಡನ್ನು ಇವರು ಡೈರೆಕ್ಟಾಗಿ ಇಲ್ಲಿ ಕ್ಯಾನ್ಸಲ್ ಮಾಡ್ತಾರೆ, ಡಿಲೀಟ್ ಮಾಡ್ತಾರೆ. ಮತ್ತು ಇಲ್ಲಿ ಕಂದಾಯ ಇಲಾಖೆಯು ಭೂಮಿ ತಂತ್ರಾಂಶದ ಮೂಲಕ 3 ಹೆಕ್ಟರ್ ಹಾಗೂ ಅಧಿಕ ಜಮೀನು ಹೊಂದಿರುವ, ಅಂತಂದರೆ ಇದನ್ನು ಕಂದಾಯ ಇಲಾಖೆ ಹತ್ರ ಕಲೆಕ್ಟ್ ಮಾಡ್ತಾರೆ, ನಿಮ್ಮದು 3 ಎಕರೆಗಿಂತ ಜಾಸ್ತಿ ಜಮೀನು ಇತ್ತಂತಂದರೂ ಕೂಡ ಇಲ್ಲಿ ನಿಮ್ಮದು APL ಏನಿದು BPL ಹೋಗಿ APL ಆಗಿ ಕನ್ವರ್ಟ್ ಮಾಡ್ತಾರೆ ವೀಕ್ಷಕರೇ. ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ, ಇಲ್ಲಿ 3 ಎಕರೆಗಿಂತ ಹೆಚ್ಚಿನ ಜಮೀನು ಹೊಂದಿದ್ದಾರೆ ಅಂಥವರ ರೇಷನ್ ಕಾರ್ಡ್ ಕೂಡ ಇಲ್ಲಿ ರದ್ದು ಕೂಡ ಮಾಡಲಾಗುವುದು ಅಥವಾ BPLಯಿಂದ APLಗೆ ಕನ್ವರ್ಟ್ ಕೂಡ ಮಾಡಲಾಗುವುದು ಅಂತ ಒಂದು ಮಾಹಿತಿ ಕೂಡ ಬಂದಿದೆ ವೀಕ್ಷಕರೇ. ತಕ್ಷಣ ಈ ಮಾಹಿತಿಯನ್ನು
ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ನೋಡಿ, ನೀವು ತುಂಬಾ ಮಾಹಿತಿಯನ್ನು ತಿಳ್ಕೊಂಡಿದ್ದೀರ, ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ನಿಮಗೆ ಇದು ಸ್ವಲ್ಪನಾದರೂ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಇನ್ನೂ ಕೂಡ ಇನ್ನೊಂದು ಚಿಕ್ಕ ಇನ್ಫಾರ್ಮೇಷನ್ ಇದೆ. ಇನ್ನು ಕಂದಾಯ ಇಲಾಖೆಯ ನೋಂದಣಿ ಕಚೇರಿ ತಂತ್ರಾಂಶದ ಪ್ರತಿ ವರ್ಷ 1.20 ಲಕ್ಷ ಆದಾಯ ವರಮಾನ ಇರುವವರು, ಸೈಟ್ ಹೊಂದಿರುವವರು ಮಾಹಿತಿ ಪಡೆದು ಆಹಾರ ಇಲಾಖೆ ಅನರ್ಹರ ಫಲಾನುಭವಿಗಳ ಕತ್ತರಿ ಹಾಕಿದೆ, ಎಲ್ಲ ಮಾಹಿತಿಯನ್ನು ಕಲೆ ಹಾಕುತ್ತಿದ್ದವು. ನೀವು ಇವುಗಳಲ್ಲಿ ಯಾವುದಾದರೂ ಒಂದನ್ನು ಪಾಲಿಸುತ್ತಿದ್ದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವಂತಹ ಎಲ್ಲ ಚಾನ್ಸ್ ಕೂಡ ಇರುತ್ತದೆ ಅಂತಲೇ ಹೇಳ್ಬೋದು. ಸೊ ನೀವು ಇದನ್ನು ಯಾವ ರೀತಿ ನೋಡಬೇಕು ಅಂತಂದರೆ, ವೀಕ್ಷಕರೇ, ಫಸ್ಟು ನಾನು ಕಾಮೆಂಟ್ ಸೆಕ್ಷನಲ್ಲಿ ಒಂದು ಮಾಹಿತಿಯನ್ನು ಹೇಳಿದ್ದೇನೆ, ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಒಂದು ಏನಂತಂದರೆ ಒಂದು ಲಿಂಕನ್ನು ಕೂಡ ನಾನು ಹಾಕಿರ್ತಾನೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ನಿಮ್ಮ ಲಿಸ್ಟನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಾನು ಯಾವುದೇ ರೀತಿ ಒಂದು ವ್ಯೂಸು ವೀಕ್ಷಣೆ ಬರಬೇಕು ಅನ್ನೋಂತಹ ಕಾರಣಕ್ಕೋಸ್ಕರ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲ. ನಾನು ಹೇಳಿರುವಂತಹ ಈ ಇನ್ಫಾರ್ಮೇಷನ್ ಎಲ್ಲ ಜನರಿಗೂ ಗೊತ್ತಾಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ನಿಮಗೆ ಹೇಳ್ತಾ ಇರೋದು. ಸೊ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಯಿತು, ಆದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ, ಅಷ್ಟೊಂದು ಇನ್ಫಾರ್ಮೇಷನನ್ನು ನೀವು ತಿಳ್ಕೊಂಡಿದ್ದೀರಾ. ಸೊ ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ತಕ್ಷಣ ಶೇರ್ ಮಾಡಿ. ಮತ್ತೆ ನಿಮಗೆ ಇದೇ ತರಹದ ಒಂದು ಒರಿಜಿನಲ್ ಇನ್ಫಾರ್ಮೇಷನನ್ನು ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭ ದಿನ, ಹ್ಯಾವ್ ಎ ನೈಸ್ ಡೇ.